ಹಲೋ ಎವ್ರಿವಾನ್, ಸೀಡ್ಸಿಂದ ಬೆಳೆದಿರೋಂಥ ನಲ್ಲಿಕಾಯಿ ಗಿಡದಲ್ಲಿ ಮೊದಲನೇ ಸಲ ಹಣ್ಣು ಬಿಡೋಕ್ಕೆ ಶುರುವಾಗಿದೆ. 3-4 ವರ್ಷ ಆಗಿರ್ಬೇಕನ್ಸುತ್ತೆ ಗಿಡಕ್ಕೆ. ಗಿಡಕ್ಕಂತೂ ನಿಜವಾಗ್ಲೂ ಜಾಸ್ತಿ ಆರೈಕೆ ಮಾಡಿಲ್ಲ. ನಾವು ಜಾಸ್ತಿ ಗ್ರಾಫ್ಟೆಡ್ ಪ್ಲಾಂಟ್ಸೇ ತಗೊಳ್ಳೋದು. ಇದನ್ನು ಪೇಂಟ್ ಬಕೆಟಲ್ಲಿ ಬೆಳೆದಿದ್ದೀವಿ ನೋಡಿ. ಬುಡದಿಂದ ಹಣ್ಣು ಬಿಡೋಕ್ಕೆ ಶುರುವಾಗಿದೆ. ಇವಾಗ ದ್ರಾಕ್ಷಿ ಗಿಡ ತಪ್ಪಿಟ್ ಕೊಡ್ತಾ ಇದ್ದೀನಿ, ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕಾಯಿಗಳು ಎಷ್ಟು ತಪ್ಪಾಗಿದೆ ಅಂತ. ಕಾಯಿಗಳ ಶೇಪ್ ನೋಡಿದರೆ ಕಪ್ಪು ದ್ರಾಕ್ಷಿ ಅನಿಸುತ್ತೆ. ಯಾವುದೇ ಆಗಲಿ, ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇದು ನಮ್ಮ ಮರದಲ್ಲಿ ಬಿಟ್ಟಿರೋ ಅಂಥ ಎರಡನೇ ಹಣ್ಣು. ಇದ್ರ ಹೆಸರು ರಾಮ್ ಫಲಾನ ಲಕ್ಷ್ಮಣ್ ಫಲಾನ, ನೀವು ಕಮೆಂಟ್ ಮಾಡಿ ತಿಳಿಸಿ. ಮಾವಿನಕಾಯಿ ಮರದಲ್ಲಿ ಹೂಗಳಂತೂ ಸುಮಾರು ಬಿಟ್ಟಿದ್ದು. ಹೂವಿಂದ ಕಾಯಿಯಾಗಿರೋದು 3. ಸುಮಾರು ಟೈಮಿಂದ ಸಪೋರ್ಟ ಮರದಲ್ಲೇ ಇತ್ತು. ಇದು ಹಣ್ಣಿಗೆ ಬಂತೂ ಸಾಫ್ಟ್ ಆಗಿತ್ತು, ಅದರಿಂದ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಹಣ್ಣಾಗಿರೋದ್ರಿಂದ ಈಸಿಯಾಗಿ ಕೈಗೆ ಬಂತು. ಈ ಸಪೋಟ ವೆರೈಟಿನ ಎಲ್ಲರೂ ತುಂಬ ಇಷ್ಟಪಡ್ತಾರೆ, ತುಂಬಾ ಸಿಹಿಯಾಗಿರುತ್ತೆ. ಇದು ಮರದಲ್ಲಿ ಉಳಿದಿರೋದು ಒಂದೇ ಕಾಯಿ. ಚೇಪೆಕಾಯಿ ಅವಾಗವಾಗ ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ಈಗ ನೋಡಿ ಮರದಲ್ಲೇ ಹಣ್ಣಾಗಿದೆ. ಕೆಲವು ಜನ ಇದಕ್ಕೆ ಸೀಬೆಕಾಯಿನೂ ಅಂತಾರೆ, ಪೇರಳೆ ಹಣ್ಣು ಅಂತಾರೆ, ಹಿಂದಿಲಿ ಅಮೃದ ಅಂತ ಕರೀತಾರೆ. ಇದ್ರ ಹೆಸರಲ್ಲಿ ಏನಿದೆ, ರುಚಿ ಅಂತೂ ಸೂಪರ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಸಿಹಿ. ಉಳಿದಿರೋ ಸೀಬೆಕಾಯಿ ಎಲ್ಲ ಇವರಿಬ್ಬರು ಹಾರ್ವೆಸ್ಟ್ ಮಾಡಿದ್ರು. ಇವರು ಯೂಟ್ಯೂಬರ್ಸ್ನೇ, ತಾರಸಿ ತೋಟ ನೋಡೋಕ್ಕಂತ ನಮ್ಮ ಮನೆ ಬಂದಿದ್ದಾರೆ. ಪರಿಚಯ ಮಾಡಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ನಾನು ಲಿಂಗ್ಸೂರಿಂದ ಬಂದಿದ್ದೀನಿ. ನನಗೆ ಅವರು ಬಾ ಅಂತ ಒಂದೇ ಸತಿ ಹೇಳಿದ ತಕ್ಷಣ ಬಸ್ ಹತ್ಕೊಂಡು ಓಡಿ ಬಂದ್ಬಿಟ್ಟೆ. ನೀವು? ನಾವು ರಂಗ್ ಕಾಲೋನಿಯಿಂದ ಬಂದಿದ್ದು. ಇವರು ನಮಗೆ ಹಳೆ ಫ್ರೆಂಡ್ಸ್. ನಾನು ಮಗ್ದು ಇಬ್ರು ವಿಸಿಟ್ ಆದಂಗೆ ಆಗುತ್ತೆ, ಯಾಕಂದ್ರೆ ಒಬ್ಬರ ಹತ್ರನೇ ಇನ್ನೊಬ್ರು ಇರೋದು ಅಂದ್ರೆ ನಿಯರೆಸ್ಟ್. ಹಂಗಾಗಿ ಬಂದ್ರೆ ಆಯ್ತು, ತುಂಬಾ ಖುಷಿ, ಭಾರಿ ಖುಷಿ ಆಯ್ತು. ನೋಡಿದೆ ಅಂತ ಇಲ್ಲೇ ಎಲ್ಲಂತೂ ಇಲ್ಲೇ ಇರ್ಬೇಕು ಅನ್ಸ್ಲಿಕ್ಕೆ. ಇವತ್ತಂತೂ ನಾನು ಹೋಗೋ ಪ್ಲಾನೇ ಇಲ್ಲ, ಇಲ್ಲೇ ಇದ್ಬಿಡ್ತೀನಿ. ಇಬ್ರು ಹಣ್ಣು ತರಕಾರಿ ತುಂಬಾ ಬೆಳೀತಾರೆ ನಮ್ಮ ತೋಟಲ್ಲಿ ನೋಡಿ ತುಂಬಾ ಸಂತೋಷ ಪಟ್ರು. ಮರದಲ್ಲಿ ಒಂದೇ ಒಂದು ಸಪೋಟ ಉಳಿದಿತ್ತಲ್ಲ, ಅವ್ರ ಕೈಯಾರೆ ಹಾರ್ವೆಸ್ಟ್ ಮಾಡಿಸಿದೆ. ಅವ್ರಿಗೆ ನಾನು ಸ್ಟಾರ್ ಫ್ರೂಟ್ ಹಾರ್ವೆಸ್ಟ್ ಮಾಡೋ ವಿಡಿಯೋ ತುಂಬ ಅಂದರೆ ತುಂಬ ಇಷ್ಟ. GKVKಯಿಂದ ಹೊಸ ಗಿಡ ತಂದಿದ್ವಲ್ಲ, ಅದ್ರೊಳಗೆ ಒಂದಷ್ಟು ಹಣ್ಣುಗಳು ಬಿಟ್ಟಿದ್ದು, ಅವ್ರ ಕೈಯಾರೆ ಹಾರ್ವೆಸ್ಟ್ ಮಾಡಿಸ್ದೆ. ಚಿಕ್ಕ ಬಾಟ್ಲಲ್ಲೇ ಇಟ್ಟವ್ರೆ ಎಷ್ಟು ಚೆನ್ನಾಗ್ ಬಂದಿದ್ದಾರೆ. ನಾವು ಅಷ್ಟು ಆರೈಕೆ ಮಾಡೋದು ಬರ್ತೀವಿ ಅಂದ ನೋಡಿ, ಅದು ಬಾಟ್ಲ ನಿಜವಾಗ್ಲು ಹಾರ್ವೆಸ್ಟ್ ಮಾಡೋ ಮಜಾನೇ ಬೇರೆ. ಟೊಮ್ಯಾಟೊ ಹಣ್ಣು ಸುಮಾರು ಟೈಮಿಂದ ಹಾರ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ, ಅವ್ರ ಕೈಯಲ್ಲೇ ಹಾರ್ವೆಸ್ಟ್ ಮಾಡಿಸಿದೆ. ಅವರು ತುಂಬ ಸಂತೋಷ ಪಟ್ಟರು. ಈ ವೆರೈಟಿ ಅವ್ರಿಗೆ ತುಂಬ ಇಷ್ಟ ಆಯಿತು. ನಾನಂತೂ ಇದ್ರ ಸೀಡ್ಸ್ ಎಲ್ಲ ಸೇವ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದ್ಸಲ ಕಂಪೋಸ್ಟ್ ಬಿನ್ನಲ್ಲೇ ಕೊಳ್ತಿರೋ ಟೊಮ್ಯಾಟೊ ಎಲ್ಲ ಇರುತ್ತಲ್ಲ, ಅದ್ರ ಸೀಡ್ಸ್ ಎಲ್ಲ ಸ್ಪ್ರೆಡ್ ಆಗೋಗುತ್ತೆ, ಅದರಿಂದನೇ ಹೊಸ ಗಿಡ ಉಟ್ಕೊಳ್ಳುತ್ತೆ. ಟೊಮ್ಯಾಟೊ ಕ್ವಾಲಿಟಿನೇ ಬೇರೆ ಇದೆ ಅಂತ ಇದು ನೋಡಿದ್ರಾ? ಸುಮಾರು ಪಾಟ್ಗಳಲ್ಲಿ ಟೊಮ್ಯಾಟೊ ಹಣ್ಣಿತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ರು. ನಾನು ಈಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಗಮನಿಸಿದೆ, ನಾನು ಯಾವತ್ತೂ ಮಾವಿನಕಾಯಿನ ಈ ಥರ ಫೋರ್ಸ್ಫುಲ್ಲಿ ಬಿಡಲ್ಲ, ಬಿದೋಗುತ್ತೆ ಅಂತ ಭಯ ಇರುತ್ತೆ. ನಮ್ಮ ತಾರಸಿ ತೋಟದಲ್ಲಿ ಚೆರಿ ಟೊಮ್ಯಾಟೊ ತುಂಬ ಬಿಡ್ತಾ ಇದೆ. ನಾನಂತೂ ಸುಮಾರು ಹಾರ್ವೆಸ್ಟ್ ಮಾಡಿದ್ದೀನಿ. ಈಗ ಇನ್ನೂ ಉಳಿದಷ್ಟು ಟೊಮೆಟೋಸ್ನ ಇವ್ರು ಹಾರ್ವೆಸ್ಟ್ ಮಾಡಿದ್ರು. ಚೆರಿ ಟೊಮೆಟೋಸ್ನ ಸ್ಯಾಲಡ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದ್ರ ಬೀಜಗಳನ್ನ ಮಣ್ಣಿನ ಮೇಲೆ ಉದುರಿಸಿದ್ರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸುಮಾರು ಹೊತ್ತು ತಾರಸಿ ತೋಟ ಎಲ್ಲ ರೌಂಡ್ ಹಾಕ್ಕೊಂಡು ಸುಮಾರು ಕಟಿಂಗ್ಸ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಅನುಭವಗಳನ್ನೆಲ್ಲ ಶೇರ್ ಮಾಡ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಈ ಗಿಡದ ಕಟಿಂಗ್ನ ನೀರಿನಲ್ಲಿ ಇಟ್ಟರೆ ಬೇರ್ ಬಿಟ್ಕೊಳ್ಳುತ್ತೆ, ಇದ್ರ ಹೆಸರು ಹಾಸ್ಟೆಲ್ ಬ್ಯಾಂಬು ಅಂತ. ಕೆಲವೊಂದು ಕಟಿಂಗ್ಸ್ ತಗೊಳ್ಳೋಕ್ಕೆ ಅವರು ಶ್ರಮ ಪಟ್ಟರು. ಜಾಸ್ತಿ ಹುಳಿನೂ ಇರಲ್ಲ, ಏನಿರಲ್ಲ, ಇದಷ್ಟೇ. ಈ ಸೈಜ್ ಆದ್ರೆ ಒಗ್ರೊಗ್ರಾಗಿ ತಿನ್ಬೋದು. ನಮ್ಮನೆ ಪಕ್ಕದಲ್ಲೇ ನಲ್ಲಿಕಾಯಿ ಮರ ಇದೆ, ಸುಮಾರು ಕಾಯಿಗಳು ಹಾರ್ವೆಸ್ಟ್ ಮಾಡಿದ್ರು. ಇವತ್ತಂತೂ ಸಮಯ ಹೋಗೋದೇ ಗೊತ್ತಾಗ್ಲಿಲ್ಲ, ಸುಮಾರು ಕಟಿಂಗ್ಸ್ ಎಲ್ಲ ತಗೊಂಡ್ರು, ಹಣ್ಣುಗಳೆಲ್ಲ ಕೊಟ್ಟೆ. ನನಗೋಸ್ಕರನು ಸುಮಾರು ಸೀಡ್ಸ್ ಎಲ್ಲ ತಗೊಂಡು ಬಂದಿದ್ರು. ಮಾವಿನ ಶುಂಠಿ,
ರೆಡ್ ಬೆಂಡೆಕಾಯಿ, ಇದು ಟಿಟೋನಿಯಾ ಫ್ಲವರ್. ಟಿಟೋನಿಯಾ ಓಕೆ. ಆಮೇಲೆ ಡಬಲ್ ಪೆಟ್ಲು ಇದು ಮಿಕ್ಸ್ ಆಗಿತ್ತು, ಅದಕ್ಕೆ ಸಪ್ರೇಟ್ ಆಗಿರ್ಲಿ ಅಂತ ಇದು ಬರುತ್ತೆ ಸ್ವಲ್ಪ ಡ್ರೈ ಮಾಡಿ. ಇದು ಮಾರ್ನಿಂಗ್ ಗ್ಲೋರಿ ಪಿಂಕ್, ಇದು ಹಾಲಿ ಹೊಕ್ಕು. ಆಮೇಲೆ ಇದು ಕಾಸ್ಮಸ್, ಕಾಸ್ಮಸ್ ಚಪ್ಟ ಹಾಲಿ ಹೊಕ್ಕು. ಇದು ಸ್ಟಾರ್ ಬರುತ್ತೆ ನೋಡಿ, ಒಂಥರ ವಿಳ್ಳೆದೆಲೆ ಗಿಡದ ಕಟ್ಟಿಂಗ್ಸ್ ಎಲ್ಲ ಕೊಟ್ಟೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.